ಇವತ್ತಿನ ವಿಷಯ ಯು ಎಸ್ ಪಿ ಬೂಟಬಲ್ ಡೆಸ್ಕ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಮೊದಲಿಗೆ ಮೈಕ್ರೋಸಾಫ್ಟ್ ವೆಬ್ಸೈಟ್ಗೆ ಹೋಗಿ ವಿಂಡೋಸ್ ಯು ಎಸ್ ಬಿ ಟೂಲ್ನ ಡೌನ್ಲೋಡ್ ಮಾಡಬೇಕು. ಇದರಲ್ಲಿ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಯಾವುದಾದ್ರೂ ಒಂದು ಡೌನ್ಲೋಡ್ ಮಾಡಿದ್ರೆ ಸಾಕು. ನಾನೀಗಾಗಲೇ ಡೌನ್ಲೋಡ್ ಮಾಡಿರೋದ್ರಿಂದ ಮತ್ತೆ ಡೌನ್ಲೋಡ್ ಮಾಡೋದಕ್ಕೆ ಹೋಗಲ್ಲ. ನಾನೀಗ ಅದನ್ನು ರನ್ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಇಲ್ಲಿ ವಿಂಡೋಸ್ 7 ಯು ಎಸ್ ಬಿ ಡೌನ್ಲೋಡ್ ಟೂಲ್ ಕಿಟ್ ಇದೆ, ಇದನ್ನು ಓಪನ್ ಮಾಡ್ತೀನಿ. ಇಲ್ಲಿ ಓಪನ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಯಾವ ಐ ಎಸ್ ಒ ಫೈಲ್ ವಿಂಡೋಸ್ದು ಬೂಟ್ ಮಾಡಬೇಕು, ಬೂಟಬಲ್ ಯು ಎಸ್ ಬಿ ಮಾಡಬೇಕು, ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಅಲ್ಲೀಗ ನನ್ನ ಕಂಪ್ಯೂಟರ್ನಲ್ಲಿ ವಿಂಡೋಸ್ 7 ಮಾಡ್ತೀನಿ. ಅದಕ್ಕೆ ಇದನ್ನು ಓಪನ್ ಮಾಡ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಎರಡು ಥರ ಆಪ್ಷನ್ ಕೇಳುತ್ತೆ, ಯು ಎಸ್ ಬಿ ಡಿವೈಸ ಡಿ ವಿ ಡಿನ ಅಂತ. ನಾನು ಯು ಎಸ್ ಬಿ ಡಿವೈಸ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಯು ಎಸ್ ಬಿ ನಿಮ್ಮ ಹತ್ರ ಯಾವ ಪೆನ್ ಡ್ರೈವ್ ಇದೆ ಆ ಪೆನ್ ಡ್ರೈವ್ನ ಹಾಕಬೇಕು. ಹಾಕಿಲ್ಲ ಅಂದರೆ ಈ ಥರ ತೋರಿಸುತ್ತೆ. ರಿಫ್ರೆಶ್ ಮಾಡಿ, ರಿಮೂವಬಲ್ ಡಿಸ್ಕ್ ಬಂತು. ಈಗ ಸ್ಟಾರ್ಟ್ ಬಿಗಿನ್ ಕಾಪಿಂಗ್ ಅಂತ ಕೊಡಿ. ಫಸ್ಟು ಫಾರ್ಮೆಟ್ ಆಗುತ್ತೆ, ಎಸ್ ಅಂತ ಕೊಡಿ. ಫಾರ್ಮೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳ್ಳೋದು, ಒಂದು 20 ನಿಮಿಷನಾದ್ರೂ ಬೇಕಾಗುತ್ತೆ.